ಭಾರತ ಹಾಗೂ ಪಾಕಿಸ್ತಾನ ನಡುವಿನ ವಿಶ್ವಕಪ್ ಕ್ರಿಕೆಟ್ ಪಂದ್ಯ ಅಷ್ಟೊಂದು ಜಿದ್ದಾಜಿದ್ದಿನಿಂದ ಕೂಡಿರಲಿಲ್ಲ. ಭಾರತ ತಂಡದ ಬೌಲಿಂಗ್ ದಾಳಿಗೆ ಬೆದರಿದ ಪಾಕ್ 191 ರನ್ಗಳಿಗೆ ಆಲ್ ಔಟ್ ಆದರೆ ಭಾರತ ನಿರಾಯಾಸವಾಗಿ 3 ವಿಕೆಟ್ ಕಳೆದುಕೊಂಡು ಗೆಲುವನ್ನು ಸಾಧಿಸಿತು. ಆದರೆ ಪಂದ್ಯದುದ್ದಕ್ಕೂ ಅಭಿಮಾನಿಗಳ ಅಬ್ಬರ ಜೋರಾಗಿತ್ತು. ಯಾಕಂದ್ರೆ 1.32 ಲಕ್ಷ ಸೀಟ್ ಸಾಮರ್ಥ್ಯದ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾರತೀಯ ಅಭಿಮಾನಿಗಳೇ ತುಂಬಿದ್ರು. ಅವರ ಸಂತಸಕ್ಕೆ ಯಾವುದೇ ಲಗಾಮಿರಲಿಲ್ಲ. ಹೀಗಾಗಿ ಭಾರತೀಯ ತಂಡಕ್ಕೆ ಬೆಂಬಲ ನೀಡೋದ್ರ ಜೊತೆಗೆ ವಿರೋಧಿ ತಂಡದ ಆಟಗಾರರನ್ನ ಲೇವಡಿ ಮಾಡೋ ಕೆಲಸ ಕೂಡ ಜೋರಾಗಿ ನಡೆಯಿತು. ಅಂತೆಯೇ 49 ರನ್ಗೆ ಔಟ್ ಆಗಿ ಪೆವಿಲಿಯನ್ಗೆ ಮರಳ್ತಾ ಇದ್ದ ಮೊಹಮ್ಮದ್ ರಿಜ್ವಾನ್ ಮುಂದೆ ಜೈ ಶ್ರೀರಾಮ್ ಅಂತ ಕೂಗಿದ ಘಟನೆ ನಡೆದಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೂ ಕಾರಣವಾಗಿದೆ. ಪಾಕಿಸ್ತಾನ ಈ ಹಿಂದಿನ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 6 ವಿಕೆಟ್ಗಳ ವಿಜಯ ಗಳಿಸಿದ ವೇಳೆಯಲ್ಲಿ ಶತಕ ಬಾರಿಸಿ ಮಿಂಚಿದ್ದ ರಿಜ್ವಾನ್ ಪಂದ್ಯದ ನಂತರ ಮಾತನಾಡಿ ತಂಡದ ಗೆಲುವನ್ನ ಇಸ್ರೇಲ್ನಿಂದ ದಂಡನೆಗೆ ಒಳಗಾಗ್ತಾ ಇರೋ ಹಮಾಸ್ ಉಗ್ರರಿಗೆ ಅರ್ಪಿಸಿದ್ರು. ಇದು ಭಾರತೀಯ ಅಭಿಮಾನಿಗಳನ್ನ ಕೆರಳಿಸಿತ್ತು. ಭಾರತ ಹಾಗೂ ಇಸ್ರೇಲ್ ಉತ್ತಮ ಬಾಂಧವ್ಯ ಹೊಂದಿದ್ದು ನೇರ ಬೆಂಬಲ ಘೋಷಿಸಿವೆ. ಹೀಗಾಗಿ ಭಾರತೀಯರು ಇಸ್ರೇಲ್ ಗೆಲುವನ್ನ ಈ ಸಮರದಲ್ಲಿ ಬಯಸ್ತಾ ಇವೆ. ಹೀಗಾಗಿ ರಿಜ್ವಾನ್ ಅವರ ಘೋಷಣೆ ಭಾರತೀಯ ಅಭಿಮಾನಿಗಳನ್ನ ಕೆರಳಿಸಿತ್ತು. ಅದಕ್ಕಾಗಿ ಅವರು ಔಟ್ ಆಗಿ ಬರ್ತಿದ್ದಂತೆ ಜೈ ಶ್ರೀರಾಮ್ ಅಂತ ಕೂಗಿ ಲೇವಡಿ ಮಾಡಿದ್ದಾರೆ. ಈ ಪಂದ್ಯದಲ್ಲಿ 49 ರನ್ ಗಳಿಸಿದ ರಿಜ್ವಾನ್ ಬುಮ್ರಾ ಅವರ ನಿಧಾನಗತಿಯ ಎಸೆತದಲ್ಲಿ ಬೌಲ್ಡ್ ಆಗಿದ್ರು. ಡ್ರೆಸ್ಸಿಂಗ್ ರೂಮ್ ಕಡೆಗೆ ನಡೆದುಕೊಂಡು ಹೋಗ್ತಿದ್ದಾಗ ಪ್ರೇಕ್ಷಕರ ಒಂದು ವಿಭಾಗ ಅವರನ್ನ ಅಣಕಿಸೋದಕ್ಕೆ ಜೈ ಶ್ರೀರಾಮ್ ಅಂತ ಕೂಗ್ತು. ಈ ಘಟನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಅನೇಕ ಕ್ರಿಕೆಟ್ ಅಭಿಮಾನಿಗಳು ಅಹಮದಾಬಾದ್ ಅಭಿಮಾನಿಗಳ ಕ್ರಮಗಳನ್ನು ಟೀಕೆ ಮಾಡಿದ್ರೆ ಇನ್ನು ಕೆಲವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಇನ್ನು ಭಾರತೀಯ ರಾಜಕಾರಣಿಗಳು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಿಜ್ವಾನ್ ಬಗ್ಗೆ ಜನಸಮೂಹದ ನಡವಳಿಕೆಯನ್ನು ಅವರು ಟೀಕೆ ಮಾಡ್ತಿದ್ದಾರೆ. ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಟ್ವೀಟ್ ಮಾಡಿ ಭಾರತ ಕ್ರೀಡಾ ಮನೋಭಾವ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಾಕಿಸ್ತಾನಿ ಆಟಗಾರರನ್ನ ನಡೆಸಿಕೊಳ್ತಾ ಇರೋ ರೀತಿ ಸ್ವೀಕಾರಾರ್ಹ ಅಲ್ಲ. ಕ್ರೀಡೆ ದೇಶಗಳ ನಡುವೆ ಒಂದುಗೂಡಿಸೋ ಶಕ್ತಿಯಾಗಬೇಕು. ನಿಜವಾದ ಸಹೋದರತ್ವವನ್ನ ಬೆಳೆಸಬೇಕು. ದ್ವೇಷವನ್ನು ಹರಡೋದಕ್ಕೆ ಅದನ್ನ ಸಾಧನವಾಗಿ ಬಳಸೋದು ಖಂಡನೀಯ ಅಂತ ಟ್ವೀಟ್ ಮಾಡಿದ್ದಾರೆ.